ಬಿಗ್ ನ್ಯೂಸ್ಗೆ ಸ್ವಾಗತ. ನನ್ನ ಭಾಗ್ಯಶ್ರೀ ಸುನ್ಗಾರ್. ಸುರೇಶ್ ಅಂಗಡಿ ಅಂತ್ಯಕ್ರಿಯೆ ವಿಚಾರದಲ್ಲಿ ರಾಜಕೀಯ ಮಾಡಲಾಗಿದೆ ಎಂಬ ಡಿಕೆ ಶಿವಕುಮಾರ್ ಆರೋಪಕ್ಕೆ ಗರಂ ಆಗಿರುವ ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ, ಡಿಕೆಶಿ ಸಣ್ಣ ರಾಜಕಾರಣ ಹಾಗೂ ಜನರನ್ನ ದಿಕ್ಕು ತಪ್ಪಿಸೋದನ್ನ ಬಿಡಬೇಕು ಎಂದಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಡಿಕೆಶಿ ಮೊನ್ನೆ ಅಧಿವೇಶನದಲ್ಲಿ ಏನ್ ಮಾತನಾಡಿದ್ರು ಎಲ್ಲರಿಗೂ ಗೊತ್ತಿದೆ, ಡಿಕೆಶಿ ಹತಾಶರಾಗಿ ಸುಳ್ಳು ಮಾತನಾಡ್ತಿದ್ದಾರೆ ಎಂದರು. ಡಿಕೆ ಶಿವಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿ ಮೇಲೆ. ಏನಂತೆ? ಸುರೇಶ್ ಅಂಗಡಿ ಕುಟುಂಬಕ್ಕೆ ಬಿಜೆಪಿ ಅನ್ಯಾಯ ಮಾಡಿದ್ದಾರೆ, ಸುರೇಶ್ ಅಂಗಡಿ ಪಾರ್ಥಿವ ಶರೀರನ ಬೆಳಗಾವಿಗೆ ತರಬಹುದಾಗಿತ್ತು, ಆದ್ರೆ ಅವರು ರಾಜಕೀಯ ಮಾಡಿದ್ರು ಅಂತ ನೋಡ್ರಿ. ಅದ್ರ ಬಗ್ಗೆ ಹೇಳಕ್ಕೆ ಇಚ್ಛೆಪಡಲ್ಲ. ಆದ್ರೆ ಅವರು ಬಹುಶಃ ರಾಜಕೀಯ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಇರ್ಬೋದು, ನಮ್ಮ ಪಕ್ಷದ ನಿರ್ಣಯ ಎಷ್ಟೇ ದೊಡ್ಡವರಿದ್ರು ಕೋವಿಡ್ ಹೆಂಗೆ ಕೋವಿಡ್ನಲ್ಲಿ ಇಂಥ ಮಾರ್ಗಸೂಚಿ ಪ್ರಕಾರ ನಾವು ಮಾಡಬೇಕು ಅಂತ ನಿರ್ಣಯ ತಂದಾರೆ. ಉದಾಹರಣೆ, ಸನ್ಮಾನ್ಯ ರಾಷ್ಟ್ರಪತಿ ಮುಖರ್ಜಿ ತಿರ್ಕೊಂಡಾಗ ಅವ್ರು ಕಲ್ಕತ್ತಾ ಹೋಗಿ ಭಾಳ ಆಸೆ ಇತ್ತು, ಆದರೆ ಅವರೆಲ್ಲ ಅಲ್ಲಿ ದಿಲ್ಲಿಯಲ್ಲಿ ದಪ್ಪಣ ಮಾಡಿದ್ರು. ಡಿ ಕೆ ಶಿವಕುಮಾರು ಇಂಥ ಸಣ್ಣ ರಾಜಕೀಯ ಮಾಡಿಬಿಟ್ಟು ರಾಜ್ಯದ ಅಭಿವೃದ್ಧಿ ಸಂಕಟ ಪರಿಸ್ಥಿತಿ ಕೂಡಿ ಮಾಡೋದು ಒಳ್ಳೆಯದು. ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು. ಈ ಸಂದರ್ಭದಲ್ಲಿ ಅವ್ರು ಹೇಳಕ್ಕೆ ಇಚ್ಛೆಪಡ್ತಾರೆ, ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಅವ್ರು ಯಾವಾಗಲೂ ಅದೇ ಮಾಡ್ತಾರೆ. ಅವ್ರು ಯಾವಾಗಲೂ ಅದೇ ರಾಜಕಾರಣ ಮಾಡೋದು ಬರೀ ದಿಕ್ಕು. ಮೊನ್ನೆ ಅವ್ರು ಏನು ವಿಧಾನಸಭೆಯಲ್ಲಿ ಅವ್ರು ಏನು ಮಾತಾಡಿ ನಿಮಗೆ ಗೊತ್ತೈತೆ, ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಈಗ ಅವರು ಹತಾಶೆಯಾಗಿ ಸುಳ್ಳು ಏನೋ ಮಾತಕ್ಕೆ ಹೋಗಿ ಅಷ್ಟೇ. ಉಪಚುನಾವಣೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಏನಾದರೂ ಒಂದು ರೀತಿ ಸಿಂಪತಿ ಕೆಲಸದಲ್ಲಿ ಅವ್ರು ತೊಡಗಿದ್ದಾರೆ ಅನ್ಸುತ್ತೆ. ಅದನ್ನು ಗೊತ್ತಿಲ್ಲ, ಮುಂದಿನ ದಿನ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಚರ್ಚೆ ಬೇಡ, ಅದನ್ನು ಜನರ ಉತ್ತರ ಕೊಡ್ತಾರೆ. ಸುರೇಶ್ ಅಂಗಡಿ ಕುಟುಂಬಕ್ಕೆ ಹ್ಯಾಂಗ ನ್ಯಾಯ ಕೊಡ್ತಾರೆ ನಾನು ನೋಡ್ತೀನಿ ಬಿಜೆಪಿ ಅವರು ಅಂತ ಹೇಳಿದ್ದಾರೆ. ಅದ್ರ ಹತ್ರ ನೋಡ್ರಿ, ನಮ್ಮ ಪಕ್ಷ ಸಿದ್ಧಾಂತ ಮೇಲೆ ನಾವು ಮಾಡ್ತವ್ರು. ಅವ್ರ ಪಕ್ಷದ ನೋಡಿದ್ ಒಳ್ಳೆಯದು, ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಕೊತ ಅವ್ರ ಪಕ್ಷದ ಪರವಾಗಿ ಮಾತಾಡಿ ಒಳ್ಳೇದು ಅನಿಸುತ್ತೆ. ಈ ಸಂದರ್ಭದಲ್ಲಿ ಇಚ್ಛಪಡ್ತೀನಿ ಬಿಜೆಪಿ ಟಿಕೆಟ್ನ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ದಾರೆ. ನೋಡ್ರಿ, ಅಭಿಮಾನಿ ಬಾರಿ ಪಕ್ಷದ ಸಿದ್ಧಾಂತ ಮೇಲೆ ನಿರ್ಣಯ ತಗೋತೇವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ನಮ್ಮ ಹೈಕಮಾಂಡ್ ತೀರ್ಮಾನ ಅಂತಿಮ, ಎಲ್ಲರ ಬದ್ಧ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದಿಂದ ಸಂತ್ರಸ್ತರಿಗೆ ಇನ್ನೂ ಕೂಡ ರೊಕ್ಕ ಕೊಟ್ಟಿಲ್ಲ, ಆದರೆ ಬಿಜೆಪಿ ಅವರು ಹಗರಣ ಮಾಡ್ಕೊಂಡು ಹೊಂಟಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡ್ತಾರೆ ಇವತ್ತು. ಇಲ್ಲ, ಅದು ಸೂಕ್ತ ವೇದಿಕೆ ಉತ್ತರ ಕೊಡ್ತೀವಿ. ಈದ್ ವೇದಿಕೆ ಬೇಡ, ಸೂಕ್ತ ವೇದಿಕೆ ಉತ್ತರ ಕೊಡ್ತೀವಿ ನಾವು. ಕೋವಿಡ್ನಲ್ಲಿ 2000 ಕೋಟಿ ರೂಪಾಯಿ ಹಗರಣ ಆಗಿದೆ. ಅದು ಇವತ್ತು ನಮ್ಮ ಮುಖ್ಯಮಂತ್ರಿ ಅವರು ಇವತ್ತು ಆದೇಶ ಮಾಡಿದ್ರಲ್ಲ, 7ನೇ ತಾರೀಕು ಅಕ್ಟೋಬರ್ 7ವರೆಗೆ ನಾವು ವರದಿ ಕೊಡಬೇಕು. ಅದ್ರ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಒಂದು ಅದು ಇನ್ಕ್ವೈರ್ ಮಾಡಲಿಕ್ಕೆ ಹೇಳಿದ್ದಾರೆ. ಚೆಕ್ ಮೂಲಕ ರೊಕ್ಕ ತಗೋತಿದ್ರು, ಅವ್ರ ಮೊಮ್ಮಗ ಆರ್.ಟಿ.ಜಿ.ಎಸ್ ಮೂಲಕ ರೊಕ್ಕ ತಗೋತಿದ್ರು ಅಂತ ಆರೋಪ ಮಾಡ್ತಾರೆ. ನೋಡಿ, ಆರೋಪ ಮಾಡಿದ್ರೆ ಮೊನ್ನೆ ಮುಖ್ಯಮಂತ್ರಿ ನೇರವಾಗಿ ವಿಧಾನಸಭೆ ಹೇಳಿದ್ದಾರೆ, ನೀವು ಆರೋಪ ಮಾಡಿರಿ, ಸಿದ್ಧ ಮಾಡಿ ನಾವು ಅದನ್ನು ರಾಜಕೀಯ ರಾಜೀನಾಮೆ ಕೊಡುವಷ್ಟು ರಾಜಕೀಯ ನಿವೃತ್ತ ಆಗುತ್ತೆ ಹೇಳಿದ್ದಾರೆ. ಬರೀ ಮಾಧ್ಯಮದ ರಾಜಕಾರಣ ಮಾಡ್ಕೋತ ಅದು ಪುರಾವೆ ಇದ್ರೆ ಅದನ್ನು ಪಡಿಸ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಸರ್, ಸ್ಪ್ಲೆಂಡರ್ ನಂಬರ್ಗೆ ಆಂಬ್ಯುಲೆನ್ಸ್ ಅಂತ ಹೇಳಿ ಹಚ್ಚಿ ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ. ಸ್ಪ್ಲೆಂಡರ್ ಗಾಡಿ ನಂಬರ್ನ ಆಂಬ್ಯುಲೆನ್ಸ್ ಅಂತ ಹೇಳಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸುವರ್ಣ ನ್ಯೂಸ್ ಆಪರೇಷನ್ ಮಾಡಿತ್ತು, ಅದರಲ್ಲಿ ಬಂದಿದ್ದೀವಿ. ನೋಡ್ರಿ, ಅದ್ರ ಬಗ್ಗೆ ಅವರು ಇನ್ಕ್ವೈರಿ ಮಾಡಲಿ, ಬರಲಿ, ವರದಿ ಬಂತು ಸೂಕ್ತ, ಅವರ ಯಾರು ಸಂಬಂಧಪಟ್ಟ ಅದು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು.